ಕಾಣ್ತದೆ ಎಷ್ಟು ಖುಷಿ ಆಗ್ತದೆ ಅಂತ ತುಂಬಾ ಖುಷಿ ಆಗ್ತದೆ ಆಕ್ಚುಲಿ ಎಮೋಷನಲ್ ಆಗ್ತಾ ಇದೀನಿ ಬಿಕಾಸ್ ತುಂಬಾ ಜನ ಬಂದು ಹೇಳಿದ್ರು ನಾವು ನೋಡಿದಂತ ಸಿನಿಮಾಗಿಂತ ಯಾವುದು ಅಂತ ನನಗೆ ಹೆಸರು ಹೇಳಕ್ಕೆ ಇಷ್ಟ ಇಲ್ಲ ನಿಮ್ಮ ಸಿನಿಮಾ ನಿಮ್ಮ ಸಿನಿಮಾ ಒಂದು ವಿಭಿನ್ನವಾದಂಥ ಪ್ರಯತ್ನ ಒಂದು ಹೊಸ ಕಾಂಟೆಂಟ್ ಇದೆ ಅಂತ ಖುಷಿ ಆಯಿತು ಇನ್ನೂ ಹೆಚ್ಚೆಚ್ಚು ಎಲ್ಲರೂ ಜನ ಬಂದ್ಬಿಟ್ಟು ಆನಾ ಸಿನಿಮಾ ನೋಡಬೇಕು ನಿಮ್ಮ ಪ್ರೀತಿ ಸಿಗಬೇಕು ಇನ್ನು ನಿಮ್ಮ ಶೇರ್ ಬಗ್ಗೆ ಹೇಳೋದಾದ್ರೆ ಮೇಡಮ್ ಫಸ್ಟ್ ಆಫ್ ಆಲ್ ಒಂಥರ ಶೇರ್ ಅಂತ ಸೆಕೆಂಡ್ ಆಫ್ ಆಲ್ ಫುಲ್ ಕಂಪ್ಲೀಟ್ ಚೇಂಜ್ ಆಗುತ್ತೆ ಸೂಪರ್ ಹ್ಯೂಮನ್ ಖುಷಿ ಆಗುತ್ತೆ ಅಂದರೆ ಹೊಸ ಪ್ರಯತ್ನ ನಿಮಗೆ ಗೊತ್ತಿರುತ್ತೆ ಅಂದರೆ ಇವಾಗೇನು ಯಾರಿಗೂ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ ಜನರೆಲ್ಲರೂ ಬುದ್ಧಿವಂತರಿದ್ದೀರಾ ಹೊಸ ಸಿನಿಮಾ ಹೊಸ ತಂಡ ಅಂದ ತಕ್ಷಣ ಸಾಕಷ್ಟು ಲಿಮಿಟೇಷನ್ಸ್ ಇರುತ್ತೆ ಆ ಲಿಮಿಟೇಷನ್ಸ್ನ ಬಜೆಟ್ ಲಿಮಿಟೇಷನ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ದೊಡ್ಡ ಪವರ್ಫುಲ್ ಸ್ಟಾರ್ಗಳ ಸಪೋರ್ಟ್ ಇರ್ಬೋದು ಅದೇನೂ ಇಲ್ಲದೆ ನಮ್ಮ ಶಕ್ತಿಗೆ ಮೀರಿ ಒಂದು ಪ್ರಯತ್ನ ಮಾಡಿದ್ದಾರೆ ಆ್ಯಕ್ಚುಲಿ ಭಯ ಇತ್ತು ಏನಾಗುತ್ತೋ ಏನೋ ಜನ ಹೇಗೆ ತಗೋತಾರೋ ಎಲ್ಲಿ ಸತ್ತೋಗ್ಬಿಡ್ತೀವ ಅಂತ ಬಟ್ ಬದುಕಿಸಿದ್ದಾರೆ ಆರೋಗ್ಯವಾಗಿದೆ ಅನ್ನೋ ಥರ ಮಗು ಎಲ್ಲರೂ ಖುಷಿಯಿಂದ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಇನ್ನೂ ಹೆಚ್ಚೆಚ್ಚು ಜನ ನಿಮ್ಮ ಪ್ರೀತಿ ಪಾತ್ರನ ಕರ್ಕೊಂಡು ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಫ್ರೆಂಡ್ಸ್ ಕರ್ಕೊಂಡು ಸಿನಿಮಾಗೆ ಬನ್ನಿ ಸಿನಿಮಾ ನೋಡಿ ಮೋಸ ಅಂತರೂ ಇಲ್ಲ ಕೊಟ್ಟಿರೋ ದುಡ್ಡಿಗೆ ದಯವಿಟ್ಟು ನಿಮ್ಮ ಪ್ರೀತಿ ಸಿಗಲಿ ಅಂತ ಕೇಳ್ತೀನಿ ಹೌದು ಡೈರೆಕ್ಟರ್ ಮನೋಜ್ ಸರ್ ಹೊಸಬ್ರು ಋತ್ವಿಕ್ ಸರ್ ಮ್ಯೂಸಿಕ್ ಉದಯ್ ಸರ್ ಕ್ಯಾಮ್ರಾ ಎಲ್ಲ ಟೆಕ್ನಿಷಿಯನ್ಸ್ ಕೂಡ ಅಷ್ಟೊಂದು ಏನು ಹಂಗೆ ಎಲ್ಲ ಸೂಪರ್ ಸ್ಟಾರ್ಗಳು ಅಥವಾ ಸೂಪರ್ ಆಗಿ ಇನ್ನೂ ಏನೂ ಆಗಿಲ್ಲ ಎಲ್ಲರೂ ಈಗ ಅಂಬೆಗಾಲು ಇಡ್ತಿರೋ ಅಂತಾರೆ ಯೂಶ್ವಲಿ ನಮ್ಗೆ ಅದು ಗೊತ್ತಿರುತ್ತೆ ಹೊಸದಾಗಿ ಶುರು ಮಾಡಿದಾಗ ಸಾಕಷ್ಟು ಹಸಿವಿರುತ್ತೆ ನಮಗೆ ಏನಾದರೂ ಸಾಧಿಸ್ಬೇಕು ಏನಾದರೂ ನಮ್ಮನ್ನು ಪ್ರೂವ್ ಮಾಡ್ಕೋಬೇಕು ಅಂತ ಯಾಕಂದರೆ ಈಗಿನ ಯುವಜನತೆಯಲ್ಲಿ ಸಾಕಷ್ಟು ಜನ ಅಚೀವ್ಮೆಂಟ್ ಓರಿಯೆಂಟೆಡ್ ಇರ್ತೀವಿ ಏನಾದರೂ ಸಾಧಿಸ್ಬೇಕು ಅನ್ನೋದು ಸಾಕಷ್ಟು ಜನರ ಮನ ಅಂದರೆ ಕೆಲವರು ಕಮೆಂಟ್ ಮಾಡೋದ್ರಲ್ಲಿ ಅವರ ಕಾಲ ಕಳೆದ್ರೆ ಕೆಲವರು ಯಾವುದು ನೆಗೆಟಿವೋ ಪಾಸಿಟಿವೋ ಕಮೆಂಟ್ ತಗೊಳ್ಳೋವಂಥ ಒಂದು ಮಟ್ಟಿಗೆ ಬೆಳಿಬೇಕು ಅನ್ನೋ ಒಂದು ಗುಣ ಇರುತ್ತೆ ಸೊ ಅಂಥವ್ರು ಸಾಕಷ್ಟು ಜನ ಇದೆ 95% ಅಚೀವ್ ಮಾಡಬೇಕು ಅನ್ನೋವಂಥ ಯಂಗ್ಸ್ಟರ್ಸು ಸೊ ಅವ್ರುಗಳಿಗೆ ಒಂದು ಪ್ರೇರಣೆ ಈ ಸಿನಿಮಾ ತಂಡ ಯಾಕಂದರೆ ಎಲ್ಲ ಹೊಸಬ್ರು ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ ಸಾಕಷ್ಟು ದುಡ್ಡಿಲ್ಲ ಯಾರ್ದು ಸಪೋರ್ಟ್ ಇಲ್ಲ ಸೂಪರ್ ಸ್ಟಾರ್ಗಳ ಸಪೋರ್ಟ್ ಇಲ್ಲ ಏನೂ ಇಲ್ಲದೆ ಬಂದು ನಿಮ್ಮ ಮುಂದೆ ನಿಂತಿರೋವಂಥ ಸಿನಿಮಾ ಸೊ ಆ 95% ಏನು ಅಚೀವ್ ಮಾಡಬೇಕು ಅನ್ನೋವಂಥ ಪ್ರೇಕ್ಷಕರಿದ್ದಿರೋ ನಿಮ್ಗಳ ಸಪೋರ್ಟ್ ನಮಗೆ ಬೇಕು ಯಾಕಂದರೆ ಇವತ್ತು ನಾವು ಒಬ್ರಿಗೆ ಚಪ್ಪಾಳೆ ಹೊಡೆದ್ರೆ ನಾಳೆ ನಮಗೆ ಇನ್ನೊಬ್ರು ಚಪ್ಪಾಳೆ ಹೊಡಿತಾರೆ ಸೊ ಆ ಮೂಲಕ ನಾನು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಆನಾ ಸಿನಿಮಾ ಬಂದು ನೋಡಿ ನಿಮ್ಮ ಪ್ರೀತಿ ಕೊಡಿ ಸಿನಿಮಾ ಹೇಗಿದೆ ಅನ್ನೋದು ನೀವು ನಮಗೆ ಹೇಳಬೇಕು ಚೆನ್ನಾಗಿದ್ದರೆ ಪ್ರೀತಿ ಕೊಡಿ ಚೆನ್ನಾಗಿಲ್ಲ ಅಂದರೆ ಒಳ್ಳೆ ರೀತಿಯಲ್ಲಿ ಹೇಳಿ ಸೊ ದಟ್ ಅದು ಮುಂದಿನ ದಿನಗಳಲ್ಲಿ ತಿದ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಖುಷಿ ಆಯಿತು ಸರ್ ಆಮೇಲೆ ನನಗೆ ಕೆಲವರು ಕೇಳಿದ್ರು ರಿಸ್ಕ್ ಅನ್ನಿಸ್ಲಿಲ್ವಾ ಭಯ ಆಗಲಿಲ್ವಾ ಅಂತ ನಾನು ಅದನ್ನೇ ಹೇಳ್ತಾ ಬಂದೆ ಈಗಲೂ ನಾನು ಮಿಡಲ್ ಕ್ಲಾಸ್ ಹುಡುಗಿ ನನಗೆ 1 ರೂಪಾಯಿ ಇದ್ದಾಗಲೂ ಜೀವನ ಮಾಡಿದ್ದೀನಿ 1 ಲಕ್ಷ ಇದ್ದಾಗಲೂ ಜೀವನ ಮಾಡಿದ್ದೀನಿ ರಿಸ್ಕ್ ಅನ್ನೋದು ನಮಗೆ ಒಂಥರ ಅದು ರೂಢಿ ಏನು ಅನಿಸಲ್ಲ ಸೋಲು ಗೆಲುವು ಆಮೇಲೆ ಬಿಟ್ಟಿದ್ದು ಪ್ರಯತ್ನ ಮಾಡೋದು ನಮ್ಮ ಅಂದರೆ ಒಬ್ಬ ನಟಿಯಾಗಿ ಪ್ರಯತ್ನ ಮಾಡೋದು ಮಾತ್ರ ನನ್ನ ಕರ್ತವ್ಯ ಸೊ ಅದೊಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಆ ಕಾಸ್ಟ್ಯೂಮ್ ಕೂಡ ನನಗೆ ಆಭಾಸ ಅನಿಸಿಲ್ಲ ಅಂತ ತುಂಬ ಜನ ಹೇಳಿದರು ಚೆನ್ನಾಗಿ ಒಪ್ಪಿದೆ ಅಂತ ಹೇಳಿದರು ನಿಮ್ಮ ಪ್ರೀತಿ ಬೇಕು ಮುಂದಿನ ಸೀಕ್ವೆಲ್ಗಳು ಬರಬೇಕು ಅಂದರೆ ನೀವು ಈ ಸಿನಿಮಾ ನೋಡಬೇಕು ದಯವಿಟ್ಟು ಸಿನಿಮಾ ನೋಡಿ ಬೇರೆ ಥರನೇ ಒಂದು ಮಾತುಗಳು ಕೇಳಬೇಕು ಅಂದರೆ ಎಲ್ಲರೂ ಸ್ಥಾನ ಅಂತ ಹೆಸರು ಹೇಳಿದ್ದಾರೋ ಇಂಡೈರೆಕ್ಟಾಗಿ ಕನ್ನಡ ಸಿನಿಮಾಗೆ ಈ ಥರ ಪ್ರಾಬ್ಲಮ್ ಆಗ್ತದೆ ಥಿಯೇಟರ್ಸ್ ಆಗಿರ್ಬೋದು ಭಾಷೆ ವಿಚಾರದಲ್ಲಿ ಇವತ್ತು ಬೇರೆ ದೊಡ್ಡ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ ಕನ್ನಡದಿಂದ ನಿಮ್ಗೆ ಒಂದೇ ಸಿನಿಮಾ ಬರ್ತಾ ಇರೋದು ಅದು ಕೂಡ ನಿಮ್ಮ ಸ್ಕ್ರೀನಿಂಗ್ ಸ್ವಲ್ಪ ಕಮ್ಮಿ ಆಗಿದೆ ಆ ಭಾಷೆಗೆ ಸ್ಕ್ರೀನ್ಸ್ ಜಾಸ್ತಿ ಆಗಿದೆ ಅದು ನಿಮ್ಮ ಪ್ರತಿಕ್ರಿಯೆ ದುರಂತ ಸರ್ ಏನು ಮಾಡೋಕ್ಕಾಗಲ್ಲ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ನಮಗೂ ಒಂದೊಂದ್ಸಲಿ ಬ್ಲೇಮ್ ಮಾಡೋದು ಓಕೆ ಬ್ಲೇಮ್ ಮಾಡಿ ಸುಸ್ತಾಗಿ ಹೋಗಿದ್ದೀವಿ ಅವ್ರನ್ನ ಬ್ಲೇಮ್ ಮಾಡೋದಕ್ಕಿಂತ ನಾನೇನು ಹೇಳ್ತೀನಿ ಅಂದರೆ ನಮ್ಮನ್ನು ನಾವು ಕ್ವೆಶನ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಜನ ನಾವು ನೋಡ್ತಿರೋದಕ್ಕೆ ಅದು ಪ್ರಾಬ್ಲಮ್ ಆಗ್ತಾ ಇರೋದು ಸೊ ನೋಡಬೇಡಿ ಅಂತ ಹೇಳ್ತಿಲ್ಲ ಅಟ್ಲೀಸ್ಟ್ ಫಸ್ಟ್ ನಮ್ಮ ಕನ್ನಡದ ಸಿನಿಮಾಗಳಿಗೆ ಬೆಲೆ ಕೊಡಿ ಆನಾ ಅಂತ ಬಿಟ್ಬಿಡಿ ಸರ್ ನಾನು ಆನಾ ಒಂದೊಂದು ಸಿನಿಮಾ ಅಂತ ಹೇಳ್ತಾ ಇಲ್ಲ ಎಲ್ಲ ಸಿನಿಮಾಗಳನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಫಸ್ಟ್ ನಮ್ಮ ಒಂದೆರಡು ಒಳ್ಳೆ ಕನ್ನಡ ಸಿನಿಮಾಗಳಿಗೆ ನಿಮ್ಮ ಪ್ರೀತಿ ಕೊಡಿ ಅದಾದ ನಂತರ ಬೇರೆ ಸಿನಿಮಾಗಳನ್ನು ನೋಡಿ ಸೊ ದಟ್ ಅಟ್ಲೀಸ್ಟ್ ನಮ್ಮ ಯಾಕಂದರೆ ಸಿನಿಮಾ ಅಂದರೆ ಭಾಷೆ ಭಾಷೆ ಅಂದರೆ ಸಿನಿಮಾ ಭಾಷೆಗೂ ಸಾಕಷ್ಟು ಹೊಡೆತ ಬೀಳುತ್ತೆ ನಮ್ಮವರೇ ನಮಗೆ ಕೈ ಕೊಟ್ಟರೆ ಎಲ್ಲಿಗೆ ಹೋಗ್ಬಿಟ್ಟು ಸಾಯ್ಬೇಕು ಸೊ ದಯವಿಟ್ಟು ನೀವುಗಳು ಬಂದು ನೀವು ಎಚ್ಚೆತ್ಕೊಂಡು ನೀವು ಪ್ರೀತಿಯಿಂದ ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ನೋಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು